ಗ್ರಾಮಸ್ಥರೇ, ಕರ ನಿರಾಕರಣೆ ಸತ್ಯಾಗ್ರಹದ ಅಂಗವಾಗಿ ನಡೆಯುತ್ತಿರುವ ಪಾದಯಾತ್ರೆಯು ಇವತ್ತು ನಿಮ್ಮ ಗ್ರಾಮವನ್ನು ಬಂದು ತಲುಪಿದೆ. ಕರ ನಿರಾಕರಣೆ ಸತ್ಯಾಗ್ರಹ ದೇಶದಾದ್ಯಂತ ನಡೀತಾ ಇದೆ. ಹಿಂದೆ ನಾವು ಸ್ವಾತಂತ್ರ್ಯ ಹೋರಾಟ ನಡೆಸ್ತಾ ಇದ್ದಾಗ ಗಾಂಧೀಜಿಯವರ ನಾಯಕತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಎನ್ನುವ ಹೆಸರಿನಲ್ಲಿ ಇಂಥದೇ ಒಂದು ಸತ್ಯಾಗ್ರಹವನ್ನು ನಾವು ಮಾಡಿದ್ವಿ. ನಿಮ್ಮ ತಂದೆ ತಾಯಿಯರು, ಅಜ್ಜ ಅಜ್ಜಿಯರು ಪ್ರಾಯಶಃ ಆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಆಗ ವಿದೇಶಿಯರಾದ ಬ್ರಿಟಿಷರು ನಮ್ಮ ಮೇಲೆ, ನಮ್ಮ ಉಪ್ಪಿನ ಮೇಲೆ ವಿಪರೀತ ತೆರಿಗೆಯನ್ನು ವಿಧಿಸಿದ್ರು ಅಂತ ನಾವು ಭಾರತೀಯರು ಆ ತೆರಿಗೆಯನ್ನು ವಿರೋಧಿಸಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಇವತ್ತು ನಮ್ಮ ದುರ್ದೈವ, ಅಂತಹದೇ ಒಂದು ಪರಿಸ್ಥಿತಿ ಈ ಸ್ವತಂತ್ರ ಭಾರತ ದೇಶದಲ್ಲಿ ಬಂದಿದೆ. ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸೇರಿ ಹೊಸದೊಂದು ಮಾರಾಟ ತೆರಿಗೆಯನ್ನು ಜಾರಿಗೆ ತಂದಿದೆ. ಈ ತೆರಿಗೆಯ ಹೆಸರು GST ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ, ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಕನ್ನಡದಲ್ಲಿ ಇದನ್ನು ಸರಕು ಮತ್ತು ಸೇವಾ ತೆರಿಗೆ ಅಂತ ಕರೀತಾರೆ. ಈ ತೆರಿಗೆ ಏನು ಮಾಡಿದೆ ಅಂತಂದರೆ ಎಲ್ಲರಿಗೂ ಒಂದೇ ತೆರಿಗೆ ಅಂತ ಘೋಷಣೆ ಮಾಡಿದೆ. ಬಹಳ ಹೆಮ್ಮೆಯಿಂದ ಘೋಷಣೆ ಮಾಡಿದೆ. ಯಾವ ದೇಶದಲ್ಲಿ ಶ್ರೀಮಂತರಿಗೂ ಬಡವರಿಗೂ ಇಷ್ಟೊಂದು ವ್ಯತ್ಯಾಸ ಇದೆಯೋ, ಯಾವ ದೇಶದಲ್ಲಿ ಶ್ರೀಮಂತರು ಬಡವರಿಗಿಂತ 1000 ಪಟ್ಟು 1,000,000 ಪಟ್ಟು ಜಾಸ್ತಿ ಹಣವನ್ನು ಕೂಡಿಟ್ಕೊಂಡಿದ್ದಾರೋ ಅಂತಹ ದೇಶದಲ್ಲಿ ಶ್ರೀಮಂತರ ವರಮಾನದ ಮೇಲೆ ಹೆಚ್ಚಿನ ತೆರಿಗೆ ಹಾಕಿ ಶ್ರೀಮಂತರಿಗೂ ಬಡವರಿಗೂ ಇರುವ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕಾಗಿರುವ ಸರ್ಕಾರಗಳು ಎಲ್ಲರಿಗೂ ಒಂದೇ ತೆರಿಗೆ ಅಂತ ಮಾಡಿ, ನೀವು ಸರಕನ್ನು ಕೊಳ್ಳುವಾಗ ಅಥವಾ ಮಾರುವಾಗ ನೀವು ಕೂಡ ಟಾಟಾನಷ್ಟೇ, ಬಿರ್ಲಾನಷ್ಟೇ, ಅಂಬಾನಿಯಷ್ಟೇ ತೆರಿಗೆ ಕೊಡಬೇಕು ಅಂತ ರೈತರಿಗೆ, ಕುರುಬರಿಗೆ, ನೇಕಾರರಿಗೆ, ಚಮಾರ್ನಿಗೆ, ಕುಶಲಕರ್ಮಿಗಳಿಗೆ ಹೇಳ್ತಾ ಇದ್ದಾರೆ. ಇದೊಂದು ಬಹಳ ದುರಂತದ ಸಂಗತಿ. ಹೀಗೆ ಮಾಡುವ ಮೂಲಕ ಈಗಾಗಲೇ ತುಂಬಾ ಕಷ್ಟದಲ್ಲಿ ಸಿಕ್ಕಿರುವ ಗ್ರಾಮೀಣ ಬಡವರನ್ನ ಮತ್ತಷ್ಟು ಕಷ್ಟಕ್ಕೆ ಸಿಕ್ಕಿಸುತ್ತಿದ್ದಾರೆ ಈ ಸರ್ಕಾರಗಳು. ಗ್ರಾಮೀಣ ಬಡವರು ಮಾಡುವ ಉತ್ಪಾದನೆ ಮಾಡುವ ಮಡಕೆಯಾಗಲಿ, ಕುಡಿಕೆಯಾಗಲಿ, ಕಂಬಳಿಯಾಗಲಿ, ಚಪ್ಪಲಿಯಾಗಲಿ ಅಥವಾ ಹಗ್ಗದ ಕಣ್ಣಿಯಾಗಲಿ, ಇವ್ಯಾವುದು ಈಗಾಗಲೇ ಎಲ್ಲ ತನ್ನ ಮಾರುಕಟ್ಟೆಯನ್ನು ಕಳ್ಕೊಂಡು ಅವರೆಲ್ಲರೂ ಬೆಂಗಳೂರಿಗೆ ಕೂಲಿಗಾರರಾಗಿ ಹೋಗಬೇಕಾದಂಥ ದರಿದ್ರ ಪರಿಸ್ಥಿತಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಗ್ರಾಮವನ್ನು ಪ್ರವೇಶಿಸಿದರೆ ಸಂಜೆ ಹೊತ್ತು 100+ ಜನ ಅಲ್ಲಿ ಸಂತೋಷವಾಗಿ ಭಜನೆ ಮಾಡ್ತಲೋ ಅಥವಾ ನಾಟಕ ಆಡ್ತಲೋ ಇರೋದನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಗ್ರಾಮಗಳನ್ನು ನೋಡಿದರೆ ಮುದುಕರು ಮುದುಕಿಯರು ಮಾತ್ರ ಗ್ರಾಮದಲ್ಲಿ ಉಳಿದಿರ್ತಾರೆ, ಹೆಚ್ಚಿನವರೆಲ್ಲ ಬೆಂಗಳೂರಿಗೆ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಅಥವಾ ಗುಳೆ ಹೋಗಿರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ, ಗ್ರಾಮೀಣ ಬಡತನದ ಇಂತಹ ಪರಿಸ್ಥಿತಿಯಲ್ಲಿ ಈ ಹೊಸ ತೆರಿಗೆಯನ್ನು ವಿಧಿಸಿರುವುದು ಬಹಳ ಅಪಾಯಕಾರಿಯಾದದ್ದು ಅಂತ ಹೇಳಿ ಈ ಸತ್ಯಾಗ್ರಹದ ಕಾರಣವನ್ನು ನಾನು ವಿವರಿಸ್ತಾ ಇದ್ದೇನೆ. ಈ ಸತ್ಯಾಗ್ರಹವನ್ನು ನಾವು ಕರ ನಿರಾಕರಣೆ ಸತ್ಯಾಗ್ರಹ ಅಂತ ಕರೆದಿದ್ದೇವೆ. ಯಾಕೆ ಅಂತಂದರೆ ಈ ಸತ್ಯಾಗ್ರಹದಲ್ಲಿ ನಾವು ಗ್ರಾಮೀಣ ಬಡವರ ಉತ್ಪನ್ನಗಳನ್ನು ಕರವನ್ನು ನೀಡದೆ, ಕರವನ್ನು ಕೊಡದೆ ಮಾರಾಟ ಮಾಡುವ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದೊಂದು ಅಹಿಂಸಾತ್ಮಕ ಸತ್ಯಾಗ್ರಹ. ಈ ಸತ್ಯಾಗ್ರಹದಲ್ಲಿ ಯಾವ ರಾಜಕೀಯವೂ ಇಲ್ಲ. ನಾವು ಸಿದ್ದರಾಮಯ್ಯನವರ ಪಾರ್ಟಿಯೂ ಅಲ್ಲ, ಯಡಿಯೂರಪ್ಪನವರ ಪಾರ್ಟಿಯೂ ಅಲ್ಲ, ಯಾರ ಪಕ್ಷದವರು ಅಲ್ಲ. ನಾವೆಲ್ಲರೂ ಪೇಟೆಯ ಪ್ರಜ್ಞಾವಂತ ಜನರೆಲ್ಲ ಸೇರಿ ಗಾಂಧೀಜಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ
ಮಾಡ್ತಾ ಇರೋ ಸತ್ಯಾಗ್ರಹ, ಬಡವರ ಪರವಾಗಿ ಮಾಡ್ತಾ ಇರೋ ಸತ್ಯಾಗ್ರಹ ಇದು. ನಾವು ಇಟ್ಟಿರುವ ಬೇಡಿಕೆ ಸರಳವಾಗಿದೆ, ಕೃಷಿ ಉತ್ಪನ್ನಗಳ ಮೇಲೆ, ಕೈ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ತೆಗೆದು ಹಾಕಿ ಅಂತ ನಾವು ಹೇಳ್ತಾ ಇದ್ದೇವೆ. ಕೈ ಉತ್ಪನ್ನಗಳು ಅಂದರೆ ಏನು ಅಂತ ನೀವು ಕೇಳಬಹುದು. ಉದಾಹರಣೆಗೆ ಕಂಬಳಿ, ನೇಕಾರ ಮಾಡುವ ಕಂಬಳಿ ಕೈ ಉತ್ಪನ್ನ, ಕಾರ್ಖಾನೆನಲ್ಲಿ ಮಾಡೋ ಬ್ಲ್ಯಾಂಕೆಟ್ಟು ಕಾರ್ಖಾನೆ ಉತ್ಪನ್ನ. ರೈತರು ಬೆಳೆಯುವ ರಾಗಿ ಕೈ ಉತ್ಪನ್ನ, ಅದನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿಟ್ಟು ಬ್ರೆಡ್ ಮಾಡಿದರೆ ಅದು ಕಾರ್ಖಾನೆ ಉತ್ಪನ್ನ. ಈ ಕೈ ಉತ್ಪನ್ನಗಳಿಗೆ ಸರ್ಕಾರಗಳೇನು ಮಾಡ್ತಾ ಇದೆ ಅಂದರೆ, ಇಲ್ಲಪ್ಪ ನೀನೇನು ಟ್ಯಾಕ್ಸ್ ಕೊಡಬೇಡ, ನಿಮ್ಮ ನಿಮ್ಮ ಸಂತೆನಲ್ಲಿ ನೀನು ಮಾರ್ಕೊ ಅಂತ ಹೇಳ್ತಾ ಇದೆ. ನಿಮ್ಮ ನಿಮ್ಮ ಸಂತೆನಲ್ಲಿ ನೀವೆಷ್ಟು ಅಂತ ಮಾರ್ತೀರಿ, ನೀವು ಮಾರಿದರೆ ಕೊಳ್ಳೋ ಶಕ್ತಿ ಯಾರಿಗಿರುತ್ತೆ? ಇದೇ ನಿಮ್ಮ ರಾಗಿಯನ್ನೋ, ಇದೇ ನಿಮ್ಮ ಜೋಳನೋ ಹಿಟ್ಟು ಮಾಡಿಸಿ ಅವರು ದೊಡ್ಡ ದೊಡ್ಡ ಬೆಂಗಳೂರು ಮುಂಬೈಗಳ ಮಾಲ್ಗಳಲ್ಲಿಟ್ಟು ಒಂದಕ್ಕೆ 10 ಪಟ್ಟು ಬೆಲೆ ಹಾಕಿ ಮಾರ್ತಾ ಇದ್ದಾರೆ. ಅಲ್ಲಿಗೆ ನೀವು ಹೋಗಿ ಮಾರಾಟ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಅವರು ತಂದಿಟ್ಟಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಸ್ವಾಮಿ ನೀವು ಬಡವರಿಗೆ ಕೇವಲ ಭಿಕ್ಷೆ ಕೊಡ್ತಾ ಇದ್ದೀರಿ, ಅದು ಬಹಳ ಬಡವರು ಹೋರಾಟ ಮಾಡಿದರೆ ಆ ನಂತರ ಅವರ ಸಾಲವನ್ನು ಮನ್ನಾ ಮಾಡ್ತೀರಿ ಅಥವಾ ಇಲ್ಲ ಅವ್ರಿಗೇನೋ ಒಂದು ಟೆಲಿವಿಷನ್ ಕೊಡ್ತೀರಿ, ಇನ್ನೇನೋ ಕೊಡ್ತೀರಿ, ಆದರೆ ಬಡವರ ಉತ್ಪಾದಕತೆಯನ್ನೇ ಕಿತ್ಕೋತಾ ಇದ್ದೀರಿ ನೀವು ಅಂತ ನಾವು ಹೇಳ್ತಾ ಇದ್ದೀವಿ. ಬಡವರು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲಬಲ್ಲಂತಹ ಶಕ್ತಿಯನ್ನು ನೀವು ಕಿತ್ಕೊಳ್ತಾ ಇದ್ದೀರಿ. ಹೀಗೆ ಮಾಡಬೇಡಿ, ಅವರ ಆತ್ಮಸ್ಥೈರ್ಯ ಹಾಳಾಗಿ ಹೋಗುತ್ತೆ, ಅವರ ನಂಬಿಕೆ ಹಾಳಾಗಿ ಹೋಗುತ್ತೆ ಅನ್ನೋ ಮಾತನ್ನು ನಾವು ಇವತ್ತು ಇಲ್ಲಿ ಹೇಳ್ತಾ ಇದ್ದೇವೆ. ಇಷ್ಟು ವಿಷಯವನ್ನು ನಿಮ್ಮ ಮುಂದಿಟ್ಟು ನನ್ನ ಜೊತೆಗೆ ಇನ್ನೂ ಅನೇಕರು ಪ್ರಜ್ಞಾವಂತರು, ಕಲಾವಿದರು, ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು ಬಂದಿದ್ದಾರೆ. ಅವರೆಲ್ಲರೂ ಈ ವಿಷಯವನ್ನು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ. ಅವರುಗಳಿಗೆ ಅನುವು ಮಾಡಿಕೊಡ್ತಾ ನಾನು ನನ್ನ